अपनी फिल्म का नाम भी लेते हुए कहा था। ಈ ಸುಂದರ ಹಾಡನ್ನು ಆ ಕಾಲದಲ್ಲಿ ಕೇಳದವರಿಲ್ಲ. ಹಾಗೆ ನೋಡಿದರೆ ಬಿನಾಕ ಗೀತ್ಮಾಲ ಇಂದಿಗೂ ಪ್ರಸ್ತುತ, ಹಿರಿಯರ ಮಾತುಗಳಲ್ಲಿ ಸದಾ ಪ್ರಚಲಿತ. 1920-30 ದಶಕದಲ್ಲಿ ಹೆಚ್ಚಿನ ಮನೆಗಳಲ್ಲಿ ಟಿವಿಗಳಿರಲಿಲ್ಲ, ಆದರೆ ಅಲ್ಲಲ್ಲಿ ರೇಡಿಯೋ ಕಂಡುಬಂದು ಕೇಳಲು ಸಿಗುತ್ತಿತ್ತು. ರೇಡಿಯೋ ಇದ್ದವರೆಲ್ಲರೂ ಅದನ್ನು ಕೇಳೋದಕ್ಕೆ ಸಾಧ್ಯ ಇರಲಿಲ್ಲ. ಯಾಕೆ ಗೊತ್ತಾ? ಅದಕ್ಕೊಂದು ನಿಯಮ ಕೂಡ ಇತ್ತು. ಅದೇನದು? ಆ ಕಾಲದ ರೇಡಿಯೋ ಕುರಿತ ಅಚ್ಚರಿ ಎನಿಸುವ ಸಂಗತಿಯೊಂದು ಇಲ್ಲಿದೆ, ಕೇಳಿ. ನನ್ನ ಹೆಸರು ವಿಶ್ವನಾಥ್. ಭಾರತ ದೇಶದಲ್ಲಿ 1922 ರೇಡಿಯೋ ಸೇವೆಗಳು ಪ್ರಾರಂಭವಾಗಿತ್ತು. ಆಮೇಲೆ 1930 ಬ್ರಿಟಿಷ್ ಸರ್ಕಾರವು ಅದನ್ನು ಖಾಸಗಿತನದಿಂದ ಸರ್ಕಾರೀಕರಣ ಮಾಡಿತ್ತು. ಆಗ ಭಾರತದಲ್ಲಿ ಮುಂಬೈ ಮತ್ತೆ ಕಲ್ಕತ್ತಾದಲ್ಲಿ ರೇಡಿಯೋ ಸ್ಟೇಷನ್ಸ್ ಇತ್ತು. ಅವರು ಎರಡು ಸಮಯ ಸಮಯ ತಕ್ಕ ಹಾಗೆ ರೇಡಿಯೋಗಳಲ್ಲಿ ವಾರ್ತೆಗಳನ್ನು ಎಲ್ಲ ಬಿತ್ತರಿಸುತ್ತಿತ್ತು. ಆಮೇಲೆ ಭಾರತ ಸರ್ಕಾರವು ರೇಡಿಯೋಗಳನ್ನು ಕೇಳಲು ಆವಾಗ ಲೈಸೆನ್ಸ್ ಅಂತ ಮಾಡಿತ್ತು. ಎಲ್ಲರಿಗೂ ರೇಡಿಯೋ ಇದ್ದವರಿಗೆ ಕೇಳಲಿಕ್ಕೆ ಆಗ್ತಿರಲಿಲ್ಲ. ಗೌರ್ಮೆಂಟ್ಗೆ ಆಗ 15 ರೂಪಾಯಿ ಇತ್ತು. ಇದು 1960 ಗೌರ್ಮೆಂಟ್ ನನ್ನ ತಂದೆಯವರು ಮಾಡಿದಂಥ ಲೈಸೆನ್ಸ್ ಕೊಟ್ಟು ವರ್ಷಕ್ಕೆ 15 ರೂಪಾಯಿ. ಆಗ ಅದರಲ್ಲಿ ನಮಗೆ ಮಂಗಳೂರು ಆಕಾಶವಾಣಿ ಅಂತ ಇತ್ತು, ಅದರಿಂದ ಎಲ್ಲ ಪ್ರೋಗ್ರಾಮ್ಗಳು ಬಿತ್ತರಿಸ್ತಾ ಇದ್ರು. ಇದು ಈ ಬುಕ್ಕಿನಲ್ಲಿ ಪ್ರತಿ ವರ್ಷಕ್ಕೆ ವರ್ಷ ರೇಡಿಯೋ ಮಾಡುವಂತ ಪ್ರೋಗ್ರಾಮ್. ಆಗ ರೇಡಿಯೋಗಳು ವಾಲ್ವ್ ಅಂತ ಟೆಕ್ನಾಲಜಿಯಲ್ಲಿ ಯೂಸ್ ಮಾಡ್ತಾ ಇತ್ತು. ನಮ್ಮ ಗಾಜಿನ ಟ್ಯೂಬ್ ತರ ಬರ್ತಿತ್ತು ಉಂಟು. ಅದನ್ನು ಹಿಂದೆ ಮುಂದೆ ತರಿಸಿ ಬ್ಯಾಂಡ್ ಇತ್ತು. ಹೀಗೆ ಹೇಗೆ ಚಾನಲ್ ಇತ್ತು ಅಂತ ಆಗ ಬ್ಯಾಂಡ್ ಫ್ರೀಕ್ವೆನ್ಸಿ, ಆ ಫ್ರೀಕ್ವೆನ್ಸಿಯಲ್ಲಿ ಸೆಟ್ ಮಾಡಿ ಯೂಸ್ ಮಾಡ್ತಾ ಇತ್ತು. ಭಾರತ ಸರ್ಕಾರದಲ್ಲಿ 1952 ಅನ್ನೋ ಸರ್ಕಾರ ಬಂದಾಗ ಆಗಿನ ಮಿನಿಸ್ಟರ್ ಅವರು ಈ ರೇಡಿಯೋದಿಂದ ಜನರು ಟೈಮ್ ವೇಸ್ಟ್ ಮಾಡ್ತಾರಂತ ಬಹಳ ಜನಪ್ರಿಯ ಸಂಗೀತ ಕಾರ್ಯಕ್ರಮ ಬಿನಾಕ ಗೀತ್ಮಾಲ ಅಂತ ಇತ್ತು. ಆ ಟೈಮಲ್ಲಿ ಆ ಬಿನಾಕ ರಿಕ್ವೆಸ್ಟ್ ಕೊಡುವಾಗ ಅದರಲ್ಲಿ ಒಂದು ಚಿಕ್ಕ ಆಟಿಗೆ ಸಾಮಾನು ಕೊಡ್ತಿದ್ರು. ಅದಕ್ಕೆ ಬಿನಾಕ ಗೊಂಬೆ ಅಂತಲೇ ಅದು ಫೇಮಸ್ ಆಗಿತ್ತು. ಆಮೇಲೆ ಅದರ ಕಂಪನಿ ಹೆಸರು ಚೇಂಜ್ ಆಗಿ ಬಿನಾಕದಿಂದ ಸಿಬಕ್ ಆಯಿತು. ಇತ್ತೀಚೆಗೆ ಒಂದು 20-25 ವರ್ಷ ಮೊದಲು ತನಕ ಅವರು ಪುನಃ ಅದೇ ಕಾರ್ಯಕ್ರಮ ಸಿಬಕ ಗೀತ್ಮಾಲ ಮಾಡಿದ್ರು. ಆದರೆ ಹಳೆ ಬಿನಾಕ ಗೀತ್ಮಾಲದಷ್ಟು ಫೇಮಸ್ ಆಗಲಿಲ್ಲ. ಆ ಬಿನಾಕ ಗೀತ್ಮಾಲ ನಮ್ಮ ಭಾರತ ಸರ್ಕಾರ ನಿಷೇಧಿಸಿದ ಕಾರಣ ಅದು ಶ್ರೀಲಂಕಾ ಸರ್ಕಾರವು ಅವರು ಒಪ್ಪಿಕೊಂಡು ಮಾಡಲು ಶ್ರೀಲಂಕಾ ಸರ್ಕಾರದಿಂದ ಭಾರತದಲ್ಲೆಲ್ಲ ಅದು ವಿಸ್ತಾಪಿಸ್ತಾ ಇದ್ರು ಸಾಂಗ್ಗಳನ್ನು. ಬಹಳ ಜನಪ್ರಿಯ ಆಯಿತು. ಆಮೇಲೆ ಸರ್ಕಾರಕ್ಕೆ ತನ್ನ ತಪ್ಪಿನ ಅರಿವು ಆಗಿ ಆ ಸಂಗೀತ ಕಾರ್ಯಕ್ರಮವನ್ನು ಪುನಃ ಪ್ರಾರಂಭಿಸಿ ಭಾರತದಲ್ಲಿ ಪುನಃ ಅದು ಅಚ್ಚುಮೆಚ್ಚಿಗೆ ಗಳಿಸಿ ಸಾಧಾರಣ 15-20 ವರ್ಷ ಅತ್ಯಂತ ಜನಪ್ರಿಯ ಕಾರ್ಯಕ್ರಮವಾಗಿತ್ತು. ಆ ಟೈಮಲ್ಲಿ ಇಲ್ಲಿ ಟಿವಿಗಳಿಲ್ಲದ ಕಾರಣ ಟಿವಿ ರೇಡಿಯೋ ಜನರ ಜೀವನಾಡಿಯಾಗಿತ್ತು. ಜನಮನದ ಈ ಜೀವನಾಡಿ